ಸರ್, ಈಗ ರಾಜ್ಯದಲ್ಲಿ ಜರ್ಕಾ ಕಟ್ ಹಲಾಲ್ ಕಟ್ ಬಗ್ಗೆ ಚರ್ಚೆ ನಡೆಯುತ್ತೆ. ಈಗ ನೋಡಿ ಸರ್, ಸರ್ ಈಗ ಜನ ಯಾರು ಹಳ್ಳಿನಲ್ಲಿ ಇವತ್ತೇನೇ ಐತೆ, ಮೊನ್ನೆ ಉಗಾದಿ ಹಬ್ಬ ಇತ್ತು, ಆ ಊರಲ್ಲೇ ಅವರವರೇ ಬೇಕಾದರು ಆ ಮಾಂಸ ತಗೋತಾರೆ, ಈ ಊರು ಬೇಕಾದರೆ ಈ ಮಾಂಸ ತಗೋತಾರೆ. ಇದರಲ್ಲಿ ಎಲ್ಲ ಏನಿಲ್ಲ, ಯಾವ ಯಾವುದು ಇಲ್ಲ, ಜಟ್ಕೂ ಇಲ್ಲ, ಅಲಾಲು ಇಲ್ಲ. ನಾನು ಹೇಳೋದು ಸುಮ್ಮನೆ ಇದು ಏನಾಗುತ್ತೆ ಅಂದರೆ ಪ್ರಚಾರಕ್ಕಾಗುತ್ತೋ ಹೊರತು ಯಾವುದೇ ಇದಕ್ಕೆ ಇದರಿಂದ ಯಾವ ಉದ್ದೇಶ ಇಲ್ಲ. ನಾವೇನಾಗಿದೆ, ಹಿಂದೆ 1947 ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಮಹಾತ್ಮ ಗಾಂಧಿ ಇದ್ದರು, ಹಿಂದೂ ಮುಸ್ಲಿಮ್ಸ್ ಎಲ್ಲ ನಾವೆಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಒಂದಾಗಿ ಹೋಗಬೇಕು ಅನ್ನೋದು ಭಾವನೆ. ನಾನೀಗ ಆಗಲೇ ಹೇಳಿದ್ದೀನಿ, ಹಾಸನದಲ್ಲಿ ಬೇಲೂರಲ್ಲಿ ಏನೋ ಹೇಳಿದರು, ಯಾವುದೇ ಇರಲಿ ನಮ್ಮ ಜಿಲ್ಲೆ ಒಳಗೆ ನಾವು ಐಕ್ಯತೆಯಿಂದ ಎಲ್ಲ ಸಮಾಜನ ತಗೊಂಡೋಗೋದು ನಮ್ಮ ಧರ್ಮ. ದೇವೇಗೌಡರು ಅದನ್ನೇ ಕಾಪಾಡಿದರೆ ನಾವು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಯಾವ ಹಿಂದೂಗಳಿಗಾಗಲಿ ಮುಸ್ಲಿಮ್ಸ್ಗಾಗಲಿ ಯಾವುದಕ್ಕೂ ಐರಿತ ಘಟನೆಗೆ ಅವಕಾಶ ಕೊಡಬೇಡಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗೂ ಹೇಳಿದ್ದೀನಿ, ಡಿ ಸಿಗೂ ಹೇಳಿದ್ದೀವಿ. ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಈಗ ಬೇಲೂರಲ್ಲಿ ಮೊನ್ನೆ ಯಾರೋ ಮುಸ್ಲಿಂ ವ್ಯಾಪಾರಿಗೆ ನೋಟಿಸ್ ಕೊಟ್ಟರು, ಅದು ತಪ್ಪು, ಅದನ್ನು ಖಂಡಿಸ್ತೀನಿ. ಏನು ಅವರು ಪಾಪ ಅವರು ಜೀವನ ಮಾಡ್ತೇವೆ, ಅದ್ರ ಮೇಲೆ ನಾವೇ ಕೊಟ್ಟೆ ಹೊಡಿಬೇಕು. ಮುಸ್ಲಿಮ್ಸ್ ಇರಲಿ ಹಿಂದೂಗಳಿರಲಿ ಎಲ್ಲರನ್ನೂ ಐಕ್ಯತೆಯಿಂದ ತಗೊಂಡೋಗ್ಬೇಕಾದ್ದು ಸರ್ಕಾರ. ಆಮೇಲೆ ಎಲೆಕ್ಷನ್ ಬಂದ ನೀವೇನಾದ್ರು ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ. ಈಗ ಯಾವುದೇ ಶಾಂತಿನ ಇದಾಗಬಾರ್ದು ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತೀವಿ ನಾವು. ಅದಕ್ಕೆ ನಮ್ಮ ಜಿಲ್ಲೆ ಒಳಗೆ ಅದಕ್ಕೆ ಅವಕಾಶ ನಾವು ಕೊಡಲ್ಲ. ಸರಿ, ಈ ಕೆಲವು ನಾಯಕರುಗಳು ಅಂದರೆ ನಾಯಕರಲ್ಲ, ಅವರು ಹಿಂದೂ ಸಂಘಟನೆಗಳು ಹೆಸರೇಳ್ಕೊಂಡು ಏನೋ ಈ ರೀತಿ ನೋಡಿ, ಅದನ್ನ ಒಂದು ನಿಮಿಷ ಸರ್, ಕೆಲವರು ಕೆಲಸ ಮಾಡ್ತಿದ್ಯಾ ಈಗ, ಕೆಲವರು ಸರ್ಕಾರಕ್ಕೆ ಮುಜುಗರ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವು ಮಾಡ್ತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಮುಖ್ಯ. ಈಗ ಇಲ್ಲ ಡೆಲ್ಲಿನಲ್ಲಿ ಎಲ್ಲ ಸಮಾಜದವ್ರು ಹೋಗ್ತಾ ಇಲ್ವ ಸರ್, ಮಾಡ್ಕೊಂಡು ಹೋಗಿಲ್ಲ, ಯಾವುದಿಲ್ಲ ಇದೆ. ಈಗ ರಾಜ್ಯದಲ್ಲಿ ಚುನಾವಣೆ ಬಂದಾಗ ಯಾವ ಧರ್ಮದ ಬೇಕಾದ್ರೆ ಇಂಥ ಕೆಲಸ ಮಾಡಿದ್ವಿ ಮತ ಕೊಡಿ ಅಂತ ಕೇಳೋಣ. ಈ ಟೈಮಲ್ಲಿ ಒಂದು ನಾನು ಮನವಿ ಮಾಡೋದಿಷ್ಟೇ ಸರ್ಕಾರಕ್ಕೆ ಮತ್ತು ರಾಜ್ಯದ ಎಲ್ಲ ಸಮಾಜದ ಮುಖಂಡರಿಗೆ, ಎಲ್ಲರನ್ನೂ ಐಕ್ಯತೆಯಿಂದ ತಗೊಂಡೋಗೋದು ಸೂಕ್ತ. ಇದಕ್ಕೆ ನಾನಂತೂ ನಮ್ಮ ಜಿಲ್ಲೆಯೊಳಗೆ ನನಗೂ ದೇವೇಗೌಡರಿಗೆ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ, ನಮಗೆ ಶಕ್ತಿ ಕೊಟ್ಟಿದ್ದಾರೆ, ನಮ್ಮ ಮಗನಿಗೆ ಶಕ್ತಿ ಕೊಟ್ಟಿದ್ದಾರೆ. ನಾವಂತೂ ಜಿಲ್ಲೆಯಲ್ಲಿ ಐಕ್ಯತೆ ಕಾಪಾಡೋದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತೀವಿ. ಯಾವುದೇ ಸಂಘಟನೆಗಳು ಇಂಥ ಉದ್ದೇಶಕ್ಕೆ ಒಂದೊಂದು ಸಮಾಜ ಗುರಿ ಇಟ್ಕೊಂಡು ಮಾಡಕ್ ಹೋದ್ರೆ ಅದಕ್ಕೆ ನಾವು ಖಂಡಿಸ್ತೀವಿ. ಅಂದ್ರೆ ಈಗ ಹಿಜಾಬ್ ಆಯ್ತು, ಹಲಾಲ್ ಆಯ್ತು, ಈಗ ನೋಡಿ ಒಂದೊಂದು ಸಮಾಜ ಒಂದೊಂದು ರೀತಿ ಇರುತ್ತೆ. ಈಗ ನಮ್ಮ ಹಿಂದೂ ಸಮಾಜದಲ್ಲಿ ದೇವಸ್ಥಾನದಲ್ಲಿ ಬೆಳಗ್ಗೆ ನಾವು ಇದಾಗ್ತೀವಿ, ಮೈಕು ಸುಪ್ರಭಾತ ಹಾಕ್ತಾರೆ, ಕೆಲವು ಕಡೆ ದೇವ್ರ ನಾಮ ಹಾಕ್ತಾರೆ, ಕೆಲವು ಕಡೆ ಮುಸ್ಲಿಮ್ಸು ಅವರ ಒಂದು 10 ನಿಮಿಷ 2 ನಿಮಿಷ 1 ನಿಮಿಷ ಇದಾಗಿದ್ದಾರೆ. ಅದಕ್ಕೆ ನಾವು ಕೆಲವು ಅಡ್ಡಿ ಪಡಿಸೋದು ಸೂಕ್ತ ಅಲ್ಲ ಅಂತ ಇದನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಬಗೆಹರಿಸಬೇಕು ಅಂತ ಹೇಳಿ ನೀವು ಉದಾಸೀನ ಮಾಡಿ ಮತ್ತೆ ಮುಜುಗರಕ್ಕೆ ಒಳಗಾಗಬಾರ್ದು ಅಂತ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿ.